ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಪೋಷಣ್ ಮಾಸಾಚರಣೆಯನ್ನು ಆಚರಣೆ ಮಾಡಲಾಗುತ್ತದೆ. ಅದೇ ರೀತಿ ಚಿಕ್ಕಬಳ್ಳಾಪುರ ನಗರದ ಮದರ್ ತೆರೇಸಾ ಅಂಗನವಾಡಿ ಕೇಂದ್ರದಲ್ಲಿ ಸೆಪ್ಟೆಂಬರ್ 30ರಂದು ಪೋಷಣ್ ಮಾಸಾಚರಣೆ ದಿನವನ್ನು ಆಚರಣೆ ಮಾಡಿದ್ದು, ಪೌಷ್ಟಿಕ ಆಹಾರದ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸವನ್ನು ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರು ಮಾಡಿದರು. ನಗರದ ಮದರ್ ತೆರೇಸಾ ಅಂಗನವಾಡಿ ಕೇಂದ್ರದಲ್ಲಿ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದ್ದು, ಗರ್ಭಿಣಿಯರು, ಮಕ್ಕಳ ತಾಯಂದಿರು ಹಾಗೂ ಬಾಲಂತಿಯರು ಕಾರ್ಯಕ್ರಮಕ್ಕೆ ಆಗಮಿಸಿ ಪೋಷಣ್ ಅಭಿಯಾನ ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಂಡರು. ಕಾರ್ಯಕ್ರಮದಲ್ಲಿ ಪೌಷ್ಟಿಕ ಆಹಾರದ ಬಳಕೆ ಹಾಗೂ ಅದರ ಮಹತ್ವವನ್ನು ಹಾಗೂ ಇಲಾಖೆಯ ಸೌಲಭ್ಯಗಳನ್ನು ಯಾವ ರೀತಿ ಪಡೆದುಕೊಳ್ಳಬೇಕೆಂಬುದರ ಬಗ್ಗೆ ತಿಳಿಸಿಕೊಟ್ಟರು. ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರತಿ ವರ್ಷ ನಾವು ಪೋಷಣ್ ಮಾಸಾಚರಣೆ ಅಂತೇಳಿ ಆಚರಣೆ ಮಾಡ್ತಾ ಇದ್ದೀವಿ. ಈ ತಿಂಗಳ ಪೂರ್ತಿ ನಮ್ಮ ಈ ಥರದ ಪೌಷ್ಟಿಕ ಆಹಾರಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥದ್ದು ನಮ್ಮ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತರು ಮಾಡ್ತಿದ್ದಾರೆ. ಇವತ್ತು ಈ ನಮ್ಮ ನಗರದ ಮದರ್ ತೆರೇಸಾ ಅಂಗನವಾಡಿ ಕೇಂದ್ರದಲ್ಲಿ ನಮ್ಮ ಸಮಾರೋಪ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಇದರಲ್ಲಿ ಏನಂತಂದರೆ ಗರ್ಭಿಣಿಯರು, ಮಕ್ಕಳ ತಾಯಂದಿರು ಮತ್ತು ಬಾಣಂತಿಯರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರು. ಇವರುಗಳಿಗೆ ಪೌಷ್ಟಿಕ ಆಹಾರ ಯಾಕೆ ತಿನ್ನಬೇಕು, ಆಮೇಲೆ 1000 ದಿನಗಳು ನಾವು ಮಗುವನ್ನು ಹೇಗೆ ಕಾಪಾಡಿಕೊಳ್ಬೇಕು ಅನ್ನೋಂಥದ್ರ ಬಗ್ಗೆ ಮಾಹಿತಿನ ಕೊಟ್ಟಿದ್ದೀವಿ. ಮಗು ಹೊಟ್ಟೆಲ್ ಬಿದ್ದಾಗಿಂದ ಹಿಡಿದು 2 ವರ್ಷ ಆಗೋ ತನಕ ನಾವು ಪೌಷ್ಟಿಕ ಆಹಾರವನ್ನು ಕೊಟ್ಟು ಚೆನ್ನಾಗಿ ನೋಡಿಕೊಂಡ್ರೆ ಉತ್ತಮವಾದಂಥ ಭವಿಷ್ಯವನ್ನು ಮಗು ರೂಪಿಸ್ಕೊಳ್ಳುತ್ತೆ ಮತ್ತು ಉತ್ತಮವಾದಂಥ ಮೈಂಡ್ ಬೆಳವಣಿಗೆ ಏನಿದೆ ಅದೆಲ್ಲ ಚೆನ್ನಾಗಾಗುತ್ತೆ ಅನ್ನೋಂಥದ್ದು ನಮ್ಮ ಈ ಕಾರ್ಯಕ್ರಮದ ಉದ್ದೇಶ. ಕಾರ್ಯಕ್ರಮದಲ್ಲಿ ಅಪೌಷ್ಟಿಕತೆಯನ್ನು ಹೇಗೆ ಕಡಿಮೆ ಮಾಡಬೇಕು ಮತ್ತು ರಕ್ತಹೀನತೆಯನ್ನು ಹೇಗೆ ಕಡಿಮೆ ಮಾಡಬೇಕು ಮತ್ತು ಸ್ಥಳೀಯವಾಗಿ ಸಿಗುವಂಥ ಪದಾರ್ಥಗಳು ಏನೇನಿದ್ದಾವೆ ಪೌಷ್ಟಿಕ ಆಹಾರ ವಸ್ತುಗಳು ಅದನ್ನು ನಮ್ಮ ಅಂಗನವಾಡಿ ಕಾರ್ಯಕರ್ತ ಎಲ್ಲರೂ ಹೇಗೆ ತಯಾರು ಮಾಡ್ಬೋದು, ಸ್ಥಳೀಯವಾಗಿ ಸಿಗುವಂಥದ್ದೇ ಅಂದರೆ ಹೆಚ್ಚಿನ ದುಡ್ಡನ್ನು ಖರ್ಚು ಮಾಡಿದೀರಾ, ನಮ್ಮ ಸುತ್ತಮುತ್ತ ಇರುವಂಥ ಆಹಾರ ಪದಾರ್ಥಗಳನ್ನು ಉತ್ತಮವಾಗಿ ಹೇಗೆ ಮಾಡ್ಕೊಂಡು ತಿನ್ಬೋದು ಅನ್ನೋಂಥದ್ದನ್ನು ಪ್ರದರ್ಶನ ಕೂಡ ಇವತ್ತು ಮಾಡಿದ್ದಾರೆ. ಮತ್ತು ಇಲಾಖೆಯಿಂದ ನಾವೇನೆಲ್ಲ ಸವಲತ್ತುಗಳನ್ನ ಕೊಡ್ತೀವಿ ಅದನ್ನು ಹೇಗೆ ಸದುಪಯೋಗ ಮಾಡ್ಕೋಬೇಕು ಅನ್ನೋಂಥದ್ರ ಬಗ್ಗೆ ನಮ್ಮಲ್ಲಿ ಈ ಕಾರ್ಯಕ್ರಮಕ್ಕೆ ನಮ್ಮ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾದಂಥ ಗಂಗಾಧರ ಎಸ್ಆರ್ ಅವರು ಬಂದು ಕಾರ್ಯಕ್ರಮ ಇಲಾಖೆ ಬಗ್ಗೆ ಸವಲತ್ತುಗಳನ್ನೆಲ್ಲ ತಿಳಿಸ್ಕೊಟ್ರು. ತಾಲೂಕು ಮಟ್ಟದ THO ಆದಂಥ ಮಂಜುಳಾ ಮೇಡಮ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದರು. ಅವರು ಪೌಷ್ಟಿಕ ಆಹಾರದ ಮಹತ್ವ ಮತ್ತು ಕೋವಿಡ್ ವ್ಯಾಕ್ಸಿನ್ನು ಮತ್ತು ಕೋವಿಡ್ ಕಾಯಿಲೆಯಿಂದ ಹೇಗೆ ನಾವು ರಕ್ಷಣೆ ಪಡ್ಕೋಬೋದು, ಕೋವಿಡ್ ಬರದೇ ನಾವು ಹೆಂಗೆ ಕಾಪಾಡ್ಕೋಬೋದು ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಟ್ಟರು. ಇನ್ನು ಈ ಸಂದರ್ಭದಲ್ಲಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯಾದ ಗಂಗಾಧರ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಮಂಜುಳಾ, ಹಿರಿಯ ಮೇಲ್ವಿಚಾರಕಿ ಲಕ್ಷ್ಮೀ ದೇವಮ್ಮ, ನಗರ ವಲಯದ ಸೂಪರ್ವೈಸರ್ ರತ್ನಮ್ಮ ಸೇರಿದಂತೆ ಮತ್ತಿತರರು ಹಾಜರಿದ್ದರು.